ಮಾಡಿದ್ದಕ್ಕೆ. ಕೊಡಗು ಕಡೆಯಿಂದ ಕರಾವಳಿ ಕಡೆಗೆ ಹೋಗೋಣ. ಉಡುಪಿ ಭಾಗ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಭಾರೀ ಮಳೆ ಸುರಿತಾ ಇದೆ. ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ನಾಡದೋಣಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ವರುಣನ ಅಬ್ಬರಿಸ್ತಾ ಇದ್ದಾನೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಹವಾಮಾನ ಇಲಾಖೆ ಮುಂದಿನ ಮೂರು ದಿನ ಭಾರೀ ಮಳೆಯಾಗುತ್ತೆ ಅಂತ ಈಗಾಗಲೇ ಅಲರ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲೂ ಆರೆಂಜ್ ಅಲರ್ಟ್ ಕೂಡ ಘೋಷಣೆಯಾಗಿದೆ. ಶಿವಮೊಗ್ಗ ಅಂದರೆ ಮಲೆನಾಡು ಭಾಗ, ಅಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಗಾಜನೂರು, ಆಯನೂರು, ತೀರ್ಥಹಳ್ಳಿ, ಸಾಗರ, ಎಲ್ಲ ಕಡೆ ಮಳೆ 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 ಮಳೆ. ಮೂರು ದೃಶ್ಯ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ. ಹೌದು, ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ನೇತ್ರಾವತಿ, ಕುಮಾರಧಾರ, ಗೊತ್ತಲ್ಲ ಧರ್ಮಸ್ಥಳ ಭಾಗ ಎಲ್ಲ ಈ ನದಿ ಹರಿಯುತ್ತೆ. ಸೊ ಹಾಗಾಗಿ ಅಲ್ಲೆಲ್ಲವೂ ಕೂಡ ಹರಿವು ಹೆಚ್ಚಳ ಆಗ್ತಾ ಇದೆ. ನದಿ ಸಮುದ್ರ ತೀರಗಳಲ್ಲಿ ಜನರು ಮನೆಯಿಂದ ಹೊರಗಡೆ ಬರದಂತೆ ಜಿಲ್ಲಾಡಳಿತ ಈಗಾಗಲೇ ಮನವಿ ಮಾಡಿದೆ. ಇನ್ನು ಕಲಬುರಗಿ ಭಾಗ, ಗಂಡೋರಿ ಜಲಾಶಯದಿಂದ 200 ಕ್ಯುಸೆಕ್ ನೀರು ಹೊರಬಿಡಲಾಗಿದೆ. ರಾಯಚೂರು ನೋಡಿ, ಇದು ರಾಯಚೂರಾ ಅಂತ ಅನಿಸ್ಬಿಡುತ್ತೆ ಯಾರಿಗೆ ಆದರೂ. ಬಿಸಿಲ ನಾಡು ಅಂತ ಕರಿತೀವಿ. ಈಗೆಲ್ಲ ಚತ್ತಿಟ್ಕೊಂಡು ಓಡ್ತಾ ಇದ್ದಾರೆ 2-3 ದಿನ. ರೈತರಿಗೆ ತಯಾರಾಗಿದೆ ಒಂದು ವಿಶೇಷ ಆದ ಮೊಬೈಲ್ ಆ್ಯಪ್. ಅದು ನಿಜವಾಗ್ಲೂ ಚೆನ್ನಾಗಿದೆ. ದಲ್ಲಾಳಿಗಳ ಲಾಭಕ್ಕೆ ಕೊಕ್ಕೆ ಹಾಕೋದಕ್ಕೆ ರೆಡಿಯಾಯಿತು ಈ ಆ್ಯಪ್. ಫಾರ್ಮರ್ಸ್ ಲೈವ್ ಸ್ಟಾಕ್ ಆ್ಯಪ್ ಸಿದ್ಧಪಡಿಸಿದ್ದಾರೆ ಜೀವನ್ ಅನ್ನೋ ಹುಡುಗ. ಬ್ರೇಕಿಂಗ್ ನ್ಯೂಸ್. ಹಾಂ, ಅವರೇ ಜೀವನ್, ಅವ್ರ ತಂದೆ ಕೂಡ ಕೃಷಿಕರೇ. ಒಂದು ಆ್ಯಪ್ ಮಾಡಿದ್ದಾರೆ. ಆ್ಯಪ್ ಏನಪ್ಪ ಅಂದರೆ, ಆ್ಯಪಲ್ಲಿ ಎಲ್ಲ ರೀತಿಯ ಹಣ್ಣು ತರಕಾರಿ ಎಲ್ಲವೂ ಇದೆ. ನೀವು ಯಾವುದನ್ನು ಬೆಳೆದಿದ್ದೀರಾ, ಆ ಎಷ್ಟು ಬೆಳೆದಿದ್ದೀರಾ, ರೇಟ್ ಏನು, ಎಲ್ಲ ಅಪ್ಡೇಟ್ ಮಾಡಿದ್ರೆ ಯಾರು ಖರೀದಿ ಮಾಡ್ತಾರೆ ಅವರು ಹೋಲ್ಸೇಲರು ಖರೀದಿ ಮಾಡಿ, ರೀಟೇಲರು ಖರೀದಿ ಮಾಡಲಿ, ಅಥವಾ ಮಜ್ಜೆ ಮುಂಜಿ ಕಾರ್ಯಕ್ರಮ ಮಾಡ್ತಿರಲಿ, ಎಲ್ಲೇ ಏನೇ ದೊಡ್ಡ ದೊಡ್ಡ ಊಟ ಹಾಕಿಸ್ತಿರಲಿ, ಅವ್ರು ಯಾರಿಗೆ ಆ ಹಣ್ಣು ಬೇಕು ತರಕಾರಿ ಬೇಕು ಅವ್ರು ನೇರವಾಗಿ ಆ ರೈತರನ್ನ ಸಂಪರ್ಕ ಮಾಡ್ತಾರೆ. ಅಲ್ಲೇ ದುಡ್ಡು ಎಷ್ಟು ಬೇಕು ಅಂತ ಚರ್ಚೆ ಆಗುತ್ತೆ. ಅದಾದಮೇಲೆ ಆಯಿತು ಸ್ವಾಮಿ ನಾವು ಇಷ್ಟಕ್ಕೆ, ನೀವು ಇಷ್ಟಕ್ಕೆ, ಹಾಂ ಸರಿ, ಹಂಗಾರೆ ಬಂದು ತಗೊಂಡೋಗಿ, ಇವ್ರು ಹೋಗಿ ನೀಟಾಗಿ ತಗೊಂಬರ್ತಾರೆ. ಸೊ ಯಾವುದೇ ದಲ್ಲಾಳಿಗಳು ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ನೇರವಾಗಿ ಬೆಳೆದಿರೋರು ಈ ಕಡೆ, ತಗೊಳ್ಳೋರು ಆ ಕಡೆ, ಮಾರಾಟಗಾರರು ಖರೀದಿದಾರರು, ಅವರಿಬ್ಬರ ನಡುವೆ ಸಂಪರ್ಕ ಸೇತುವಾಗಿ ಈ ಆ್ಯಪ್ ಕೆಲಸ ಮಾಡ್ತಾ ಇದೆ. ಗ್ರೇಟ್ ಇನಿಷಿಯೇಟಿವ್ ಜೀವನ್. ಮತ್ತು ಇದರಲ್ಲಿ ಫಾರ್ಮರ್ ಏನು ಅಪ್ಲೋಡ್ ಮಾಡ್ತಾರೆ ಡೇಟಾನ, ಅದನ್ನು ಬಿಸ್ನೆಸ್ ಮ್ಯಾನು ಡೈರೆಕ್ಟಾಗಿ ಫಾರ್ಮರ್ ನಂಬರ್ನ ಕ್ಲಿಕ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಿಂದ ರೈತರಿಗೆ ಏನಾಗುತ್ತೆ ಅಂತಂದರೆ, ಇವಾಗ ಒಂದು ಕ್ಯಾಬೇಜ್ ಅಪ್ಲೋಡ್ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ತುಂಬ ಜನ ಬಿಸ್ನೆಸ್ ಮ್ಯಾನ್ಸು ಕಾಲ್ ಮಾಡೋದ್ರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಯಾವ ರೀತಿ ಅಂದರೆ ದುಡ್ಡು ಅಮೌಂಟು ಇವಾಗ ಮಾರ್ಕೆಟ್ಗೆ ತೊಗೊಂಡು ಹೋದರೆ ಒಂದು 100 ರುಪೀಸ್ಗೆ ಹೋಗೋದನ್ನು ಇದನ್ನು ತುಂಬ ಜನ ಕಾಲ್ ಮಾಡೋದ್ರಿಂದ ಯಾರು ಜಾಸ್ತಿ ಅಮೌಂಟು ಕೇಳ್ತಾರೆ ಅವ್ರಿಗೆ ಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಆ ಥರ ಎಲ್ಲ ಪ್ರತಿಯೊಂದು ಇದೆ. ಒಂದು ವೆಜಿಟೇಬಲ್ಸ್ ಮಾರ್ಬೋದು, ಫ್ರೂಟ್ಸ್ ಇದೆ, ಫ್ರೂಟ್ಸಲ್ಲಿ ತುಂಬ ವೆರೈಟೀಸ್ ಇದೆ, ಮತ್ತು ಫ್ಲವರ್ಸ್ ಬರುತ್ತೆ, ಈ ಥರ ತುಂಬ ಅನುಕೂಲಗಳಿದೆ. ಮತ್ತು ಇದರಲ್ಲಿ ಇನ್ನೊಂದು ಏನು ಅಂತಂದರೆ ನರ್ಸರಿಗಳಿದೆ. ನರ್ಸರಿಗಳು ಇವಾಗ ಅವ್ರಿಗೆ ವೆಜಿಟೇಬಲ್ ಇದು ರೈತರಿಗೆ ನರ್ಸರಿಗಳು ಪ್ಲ್ಯಾಂಟ್ಸ್ ಸಿಗಲ್ಲ ಬೇಗ. ಅದು ಆದರೆ ಈ ಅಪ್ಲಿಕೇಶನಲ್ಲಿ ಒಂದು ಡಿಸ್ಟಿಕ್ ತೊಗೊಂಡ್ರೆ ಆ ಡಿಸ್ಟಿಕಲ್ಲಿ ಎಷ್ಟಿದೆ ಅಂತ ಇದರಲ್ಲೇ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ರೈತರು. ಮತ್ತು ಡೈಲಿ ರೇಟ್ಸು ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಡೈಲಿ ರೇಟ್ಸ್ ಡಿಸ್ಪ್ಲೇ ಆಗೋದ್ರಿಂದ ಅವ್ರಿಗೆ ಏನು ಮಾರ್ಕೆಟಲ್ಲಿ ಏನು ರೇಟ್ ಹೋಗ್ತಾಯಿದೆ, ನಾವು ಇವಾಗ ಬಯರ್ಗೆ ಏನು ರೇಟಲ್ಲಿ ಮಾರ್ಬೋದು ನಾವು ಅವ್ರಿಗೆ ಅಂತ ಅದೊಂದು ತುಂಬ ಅನುಕೂಲ ಆಗೋದು ಅವ್ರಿಗೆ. ಮತ್ತು ಇದರಲ್ಲಿ ವೀಡಿಯೋಸು ಅಷ್ಟೇ, ಅವ್ರಿಗೆ ಅನುಕೂಲ ಆಗುವಂಥ ಯಾವ ಥರ ಬೆಳೆ ಬೆಳಿಬೇಕು ಅಂತ ಆ ಥರ ಅನುಕೂಲ ಆಗೋ ಥರ. ಆ ಆ್ಯಪಿಂದ ನಾವು ಆ ಆ್ಯಪ್ಗೆ ಹೋಗಿ ರಿಜಿಸ್ಟರ್ ಮಾಡಿ ಮಾಡಿದರೆ ನಮಗೆ ರೇಟ್ಸು ಎಲ್ಲ ಅದರಲ್ಲಿ ಗೊತ್ತಾಗುತ್ತೆ ನೀಟಾಗಿ. ಆಮೇಲೆ ಈ ದಲ್ಲಾಳಿಗಳು ಅವರೆಲ್ಲ ಎಷ್ಟು ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಅಪ್ಡೇಟ್ಸ್ ಇರುತ್ತೆ ನೋಡ್ಬೋದು. ನಾವು ನರ್ಸರಿಗಳು ಅವರು ಇರ್ತಾರೆ ಇದರಲ್ಲಿ ಈ ಆ್ಯಪಲ್ಲಿ. ನಮಗೇನಾದರೂ ಪ್ಲ್ಯಾಂಟ್ಸ್ ಬೇಕಾದರೆ ಇದರಲ್ಲೇ ನೋಡಿ ಎಲ್ಲೈತೆ, ನಮ್ಗೆ ಯಾವ್ದು ಬೇಕು, ಯಾವ ಪ್ಲ್ಯಾಂಟ್ ಬೇಕು ಅದು ಇದರಲ್ಲೇ ನೋಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು. ರೈತರೆಲ್ಲ ತುಂಬ ಮಾರ್ಕೆಟ್ಗೆ ಹೋಗೋದ್ರಿಂದ ಕಷ್ಟ ಆಗ್ತಾಯಿತ್ತು. ಆ್ಯಪ್ ಯೂಸ್ ಮಾಡಿದ್ರಿಂದ ಈ ಆ್ಯಪ್ ಮುಖಾಂತರ ಹೋಗಿದ್ದಕ್ಕೆ ತುಂಬ ಯೂಸ್ ಆಯಿತು. ಒಂದೊಳ್ಳೆ ಸುದ್ದಿ ಏನಪ್ಪ ಅಂದರೆ, ಕರೋನಾ ನಿರ್ಮೂಲನೆಗಾಗಿ